ಹಾಯ್ ಮ್ಯಾಮ್, ಏನು ನಿಮ್ಮ ಪೆಟ್ ಹೆಸರೇನು? ಓಕೆ ಓಕೆ ಓಕೆ. ಏನ್ ಪ್ರಾಬ್ಲಮ್ ಇದೆ ಮ್ಯಾಮ್ ಇಲ್ಲಿ, ಯಾಕೆ ಬಂದಿರೋದು ನೀವು? ಪ್ರಾಬ್ಲಮ್ ಏನಿಲ್ಲ, ಓಕೆ, ಜಸ್ಟ್ ಡಿಶೆಡಿಂಗ್ ಮಾಡಿಸ್ಬೇಕಿತ್ತು, ನೇಲ್ ಕಟ್ ಮಾಡಿಸ್ಬೇಕು. ಓಕೆ, ಸೊ ಏನ್ ಅನ್ಸುತ್ತೆ ನಿಮ್ಗೆ, ಮುಂಚೆನೂ ಬರ್ತಾ ಇದ್ರ ಇಲ್ಲಿ ಹಾಸ್ಪಿಟಲ್ಗೆ? ಹೌದು. ಓಕೆ ಓಕೆ. ಏನು ಪ್ರಾಬ್ಲಮ್ ಯಾವಾಗ ಬರಲಿಲ್ಲ. ಓಕೆ, ಸೊ ಯು ಆರ್ ಹ್ಯಾಪಿ ವಿತ್ ಫೆಸಿಲಿಟೀಸ್ ಹಿಯರ್? ಓಕೆ ಓಕೆ ಓಕೆ. Thank you.
ಈಗ ಬೆಡ್ ಪೇರೆಂಟ್ಸ್ ಏನಾದ್ರು ಹೊರಗೆ ಹೋಗ್ಬೇಕಂದ್ರೆ ಈ ಫೆಸಿಲಿಟಿ ಅವೈಲ್ ಮಾಡ್ಕೊಬಹುದು. 1 ಮಂತ್ ಆದ್ರೂ ಬಿಡಬಹುದು, 15 ಡೇಸ್ ಆದ್ರೂ ಬಿಡಬಹುದು, ಇಲ್ಲ 2 ಡೇಸ್ ಆದ್ರೂ ಬಿಡ್ತೀನಿ, ಇಲ್ಲ 1 ವೀಕ್ ಇಲ್ಲ ಅಂದ್ರೆ 1 ದಿನಾನು ಬಿಡಬಹುದು. ಎಲ್ಲಾ ತರ ಫೆಸಿಲಿಟಿ ಇದೆ ನಮ್ಮಲ್ಲಿ. ಓಕೆ, ಸೋ ಏನೇನು ನೀವು ನೋಡ್ಕೊತೀರಾ ಈಗ ಡಾಗ್ ಅನ್ನ ಅಥವಾ ಕ್ಯಾಟ್ ಅನ್ನ ಬಿಟ್ಟು ಹೋದ್ರು ಅಂದ್ರೆ ಏನೇನು ಫೆಸಿಲಿಟಿ ಇದೆ? ಮೇಡಮ್ ಏನಂದ್ರೆ ಈಗ ಪರ್ ಡೇ ಕೆಲವೊಂದು ಕ್ಯಾಟ್ಸ್ ಆದ್ರೆ 600 ರುಪೀಸ್ ಇರುತ್ತೆ, ವಿತ್ ಫುಡ್ ಆದ್ರೆ ನಿಮ್ಗೆ ಎಷ್ಟೋ 50 ರುಪೀಸ್ ಆಗುತ್ತೆ, ಡಾಗ್ಸ್ ಆದ್ರೆ 800 ಆಗುತ್ತೆ ವಿತ್ ಫುಡ್. 3 ಟೈಮ್ಸ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೈಟ್ 3 ಟೈಮ್ಸ್ ಫುಡ್ ಎಲ್ಲ ಇರುತ್ತೆ ನಮ್ಮಲ್ಲ ಫೆಸಿಲಿಟಿ ಇದೆ. ಅವ್ರ ಕಸ್ಟಮರ್ ಕೆಲವರೆಲ್ಲ ಚಿಕನ್ ಕೇಳ್ತಾರೆ, ಚಿಕನ್ ಬೇಕು ಚಿಕನ್ ಹಾಕ್ತೀವಿ. ಏನೇನಲ್ಲೇನು ಒಳ್ಳೆದಲ್ಲ ಬೋರ್ಡಿಂಗ್ ಸರ್ಜರಿ ಮಾಡಿ ಇನ್ಫೆಕ್ಷನ್ ಇದನ್ನ ರಿಲೀಸ್ ಮಾಡ್ತಾರೆ. ಸರ್ಜರಿ ಮಾಡಿ ಕೆಲವರು ಹಿಡಿದು ಬಿಡ್ತಾರೆ ಕ್ಯಾಟ್ಸ್ ಅವ್ರು ನೋಡ್ರಿ. ಸೋ ಇದೆಲ್ಲ ಸ್ಕ್ಯಾನಿಂಗ್ ಎಲ್ಲ ಹೇಗೆ ಹ್ಯೂಮನ್ ಇದು ಮಾಡ್ತಾರೆ ಅದೇ ರೀತಿ ಸೇಮ್ ಸರ್? ಇದು ವ್ಯಾಕ್ಸಿನೇಷನ್ ಎಷ್ಟು ಅಂದ್ರೆ ವರ್ಷಕ್ಕೆ ಒಂದ್ಸತಿ ಕೊಡ್ಸಬೇಕು? ಆಮೇಲೆ ವರ್ಷಕ್ಕೆ ಸೊ ಎನಿ ಕೈಂಡ್ ಆಫ್ ಲೈಕ್ ವೆಟರ್ನರಿ ಟ್ರೀಟ್ಮೆಂಟ್ಸ್ ಯು ಗಿವ್ ಇಸ್ ಇಟ್ ಸರ್? ಸೊ ಕೌಸ್ ಅಂಡ್ ಆಲ್ ಹೌ ಡು ಯು ಟ್ರೀಟ್ ದೆಮ್ ಸರ್? ಯೂಶಲಿ ಐ ಗೋ ಟು ದ ಪ್ಲೇಸ್ ಅಂಡ್ ಟ್ರೀಟ್. ಓಕೆ, ಯೂಶಲಿ ಫ್ರಮ್ ಮೈ ಸೈಡ್. ಓಕೆ, ನಾವು ಯಾವಾಗಲೂ ಕೌಸ್ ನ ದೇವರು ಅನ್ನೋದು ನನ್ನ ಕೈಯಾರೆ ಎಷ್ಟು ಅಂತ ಫ್ರೀ ಆಗಿ ಮಾಡಿದ್ರು. ಇಲ್ಲಿ ಮೇನ್ಲಿ ಡಾಗ್ಸ್, ಕ್ಯಾಟ್ಸ್, ಬರ್ಡ್ಸ್, ಹ್ಯಾಮ್ಸ್ಟರ್ಸ್, ಟರ್ಟಲ್ಸ್, ಬರ್ಡ್, ಪ್ಯಾರಟ್ಸ್, ಗೋಟ್ಸ್, ಶೀಪ್ ಎಲ್ಲ ಬರುತ್ತೆ. ಕೌಸ್ ಮಾತ್ರ ಮನೆ ಹೋಗಿ ಟ್ರೀಟ್ಮೆಂಟ್ ಮಾಡಿ, ಮನೆ ಗೋಟ್ ಬಂತು ಇಲ್ಲಿಂದಲೇ ಕನೆಕ್ಷನ್ ಹಾಕ್ಬಿಟ್ಟು ಅಲ್ಲೇ ಸ್ಕ್ಯಾನ್ ಮಾಡಿ ಅಲ್ಲೇ ಕಳಿಸಿ. ಕಂಟೆಂಟ್ ಇತ್ತು ಎರಡು ಗೋಟ್ಸ್ ಹೇಳಿದ್ರು ಫ್ರೀ ಆಗಿ ಹೋಗಿ ಪರವಾಗಿಲ್ಲ. ಸೊ ಎಷ್ಟಾಗುತ್ತೆ ಸಮಾಜಕ್ಕೆ ಸೇವೆ ಕೊಡೋದು ಎಷ್ಟಾಗುತ್ತೆ ನಮ್ಮ ಈಗ ಪ್ರೆಗ್ನೆಂಟ್ ಕ್ಯಾಟ್ ಇದು ಡಾಗ್ಸ್ ಏನೇನ ಇದ್ರೆ ಅದಕ್ಕೆ ಡೆಲಿವರಿ ಎಲ್ಲ ಇಲ್ಲ? ಅದು ಇದೆ, ಬೆಳಿಗ್ಗೆ ಬಂದ್ರೆ ನೆಕ್ಸ್ಟ್ ಡೇ 2 ದಿನ ಡೆಲಿವರಿ ಆಗೋವರೆಗೂ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ವೆಲ್ಪಿಂಗ್ ರೂಮ್ ಅಂತ ಮಾಡಿದ್ವಿ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಬಿಟ್ಬಿಟ್ಟು ಡೆಲಿವರಿ ಮಾಡಿ ಹೌದಾ? ನೆಕ್ಸ್ಟ್ ಡೇ ಬಂದು ಮರಿಗಳ ಜೊತೆ ಹೋಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲಾಟ್ ಸರ್.